ಬಿಜೆಪಿಗೆ ವಿಜಯೇಂದ್ರ ಸಾರಥ್ಯ ಎಚ್ಚೆತ್ತ ಕಾಂಗ್ರೆಸ್ ಪಕ್ಷ ಪುನಶ್ಚೇತನಕ್ಕೆ ನಿರ್ಧರಿಸಿದ ಕಾಂಗ್ರೆಸ್ ಪಡೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಎಲ್ಲಿವರೆಗೂ ಕಾಂಗ್ರೆಸ್ ಹೇಳ್ತಾ ಬಂದಿದ್ದೊಂದೇ ಎಲೆಕ್ಷನ್ ಮುಗಿದ ಆರು ತಿಂಗಳಾಯ್ತು ನಿಮಗೆ ರಾಜ್ಯಾಧ್ಯಕ್ಷ ಯಾರಂತ ಗೊತ್ತಿಲ್ಲ ನಿಮಗೆ ವಿಪಕ್ಷ ನಾಯಕ ಯಾರು ಅಂತ ಗೊತ್ತಿಲ್ಲ ಅದು ಬಿಟ್ಟು ಬೇರೆ ಏನು ಹೇಳೋಕಾಯ್ತಿರಲಿಲ್ಲ ಈಗ ರಾಜ್ಯಾಧ್ಯಕ್ಷ ನೇಮಕ ಆಗೋಯ್ತು ವಿಪಕ್ಷ ನಾಯಕರು ಸದ್ಯದಲ್ಲೇ ಆಯ್ತಾರೆ ಈಗ ಕಾಂಗ್ರೆಸ್ ಏನು ಮಾಡಬೇಕು ಮೈ ಗಂಟಿರೋ ಕೊಡೋ ಕೊಡವು ಸಿಡ್ದೇ ಹೇಳಬೇಕು ಮೈ ಬಿಟ್ಟು ಕೆಲಸ ಮಾಡಬೇಕು ಹಾಗಾದರೆ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಮಾಡೋಕ್ಕೆ ಸಾಧ್ಯ ಯಾಕಂದರೆ ಕಳೆದ ಬಾರಿ ಗೆದ್ದಿರೋದು ಒಂದೇ ಒಂದು ಕ್ಷೇತ್ರ ಡಿ ಕೆ ಸುರೇಶ್ ಅವರು ಮಾತ್ರ ಹೀಗಾಗಿ ಒಂದಷ್ಟು ಜನರಿಗೆ ಅಧಿಕಾರ ವಿಸ್ತರಣೆ ಅಥವಾ ಒಂದಷ್ಟು ಪುನಶ್ಚೇತನ ನೀಡೋ ಕೆಲಸವನ್ನು ಕಾಂಗ್ರೆಸ್ ಮಾಡಲೇಬೇಕಾಗಿದೆ ಇದು ಅನಿವಾರ್ಯ ಕಾಂಗ್ರೆಸ್ ಪದಾಧಿಕಾರಿಗಳ ಬದಲಾವಣೆ ಕುರಿತು ಈಗಾಗಲೇ ಚಿಂತನೆ ಶುರುವಾಗಿದೆ ವಿಜೇಂದ್ರ ಅವರು ಆ್ಯಕ್ಟಿವ್ ಆಗ್ತಿದ್ದಂಗೆ ಈಗಾಗಲೇ ಹಲವು ಸಚಿವರು ಪಕ್ಷದ ಜವಾಬ್ದಾರಿ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ನಿಭಾಯಿಸ್ತಿದ್ದಾರೆ ಹೀಗಾಗಿ ಪದಾಧಿಕಾರಿಗಳ ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಎರಡೆರಡು ಕೆಲಸ ಹೆಂಗ್ ಸ್ವಾಮಿ ನಿಭಾಯಿಸ್ತೀರಾ ಮಾಡೋ ಒಂದು ಕೆಲಸನೇ ಮಾಡೋಕ್ಕಾಗಲ್ಲ ಈಗ ಬಿ ಜೆ ಪಿ ಬೇರೆ ಫುಲ್ ಆ್ಯಕ್ಟಿವ್ ಆಯ್ತಾಯಿದೆ ಹೀಗಾಗಿ ಬೇರೆಯವ್ರಿಗೊಂದಷ್ಟು ಅಧಿಕಾರ ಕೊಟ್ಟು ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಬೇರೆಯವ್ರ ಮೇಲಿರೋ ಜವಾಬ್ದಾರಿಯನ್ನು ಕೆಳಗಿಳಿಸಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಸಚಿವರಾದ ರಾಮಲಿಂಗಾರೆಡ್ಡಿ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಸಚಿವರ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಹೌದು ಎಂ ಪಿ ಪಾಟೀಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರು ಸಚಿವರ ಜೊತೆಯಲ್ಲೇ ಕೆಪಿಸಿಸಿ ಪ್ರಚಾರ ಸಮಿತಿ ಮತ್ತು ಪ್ರಣಾಳಿಕೆ ಸಮಿತಿ ನೇತೃತ್ವ ಕೂಡ ವಹಿಸ್ಕೊಂಡವ್ರೆ ಹೀಗಾಗಿ ಲೋಕಸಭೆ ಮತ್ತು ಇತರ ಚುನಾವಣೆಗಳ ಹತ್ತಿರ ಬರೋದ್ರಿಂದ ಎರಡು ಸ್ಥಾನಗಳನ್ನು ನಿಭಾಯಿಸುವುದು ನಾಯಕರಿಗೆ ಕಷ್ಟ ಅಂತ ಕಾಂಗ್ರೆಸ್ ಅಲ್ಲಿ ಚರ್ಚೆ ನಡೀತಾ ಇದೆ ಈಗಾಗಲೇ ಹೇಳ ಕೇಳ ಬರ್ತಾಯಿತ್ತು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆ ಬೇರೆಯವರು ಬರ್ತಾರೆ ಪ್ರಚಾರ ಸಮಿತಿಗೆ ಯಾಕೆ ಜಗದೀಶ್ ಶೆಟ್ಟರ್ ಅವ್ರನ್ನ ಸಾರಥಿಯಾಗಿ ಮಾಡಬಾರ್ದು ಅನ್ನೋ ಲೆಕ್ಕಾಚಾರಗಳು ಇದೆಲ್ಲದ ನಡುವೆ ಪಕ್ಷ ಪುನಶ್ಚೇತನಕ್ಕೆ ಚಿಂತನೆ ನಡೀತಿದ್ದು ಪಕ್ಷದ ಹೈಕಮಾಂಡ್ ಇತರ ರಾಜ್ಯಗಳಲ್ಲಿ ಪ್ರಚಾರ ಕಾರ್ಯ ನಿರತರವಾಗಿದ್ದು ಶೀಘ್ರದಲ್ಲೇ ಅಂದರೆ ಇನ್ನೇನು ಈ ತಿಂಗಳು ಎಂಟು ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಅಧಿಕಾರದ ವಿಚಾರದಲ್ಲಿ ಎಲ್ಲರಿಗೂ ಅಂದರೆ ಒಂದಷ್ಟು ಜನಕ್ಕೆ ಜವಾಬ್ದಾರಿ ಕೊಡೋ ಸಾಧ್ಯತೆ ಈ ಮೂಲಕ ಪಕ್ಷವನ್ನು ಪುನಶ್ಚೇತನಗೊಳಿಸಿ ಲೋಕಸಭಾ ಚುನಾವಣೆಗೆ ಮತ್ತಷ್ಟು ಆ್ಯಕ್ಟಿವ್ ಆಗಬೇಕು ಲೆಕ್ಕಾಚಾರಗಳು ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಬಿ ಜೆ ಪಿಯಲ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದು ಅವರು ಅವ್ರು ಯಾರು ಇಲ್ಲ ಅವ್ರು ಯಾರು ಇಲ್ಲ ಅವ್ರಿಗೆ ಗುರು ಇಲ್ಲ ಅವ್ರಿಗೆ ಗುರು ಇಲ್ಲ ಅಂತ ಹೇಳಿದ್ದೆ ಹೇಳಿ 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 ಗುರುನೂ ಬಂದಾಯಿತು ಗುರಿನೂ ಶುರುವಾಯಿತು ಹಿಂಗಾಗಿ ತಾವೇನು ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಜನ ಕೊಟ್ಟಂಥ ಪ್ರಚಂಡ ದಿಗ್ವಿಜಯವನ್ನು ಅಲ್ಲಿಗೆ ಬಿಟ್ಟು ಆ ಅಮಲನ್ನು ಅಲ್ಲಿಗೆ ಬಿಟ್ಟು ಲೋಕಸಭೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಕಾಂಗ್ರೆಸ್ ಒಂದಷ್ಟು ಮಹತ್ವದ ಬದಲಾವಣೆಗೆ ಸಜ್ಜಾಗ್ತಾ ಇದೆ ವೀಕ್ಷಕರೇ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು